ವೀಕ್ಷಕರೇ ನಮಸ್ಕಾರ. ಇಲ್ಲಿ ಕಾಶ್ಮೀರಿ ಫೈಲ್ಸ್ ಹೇಗಿದೆ ಸಿನಿಮಾ ಅದೇನು ಅಂತ ನಿಮಗೂ ಕುತೂಹಲ ಇದ್ರೆ ಈ ಫುಲ್ ವಿಡಿಯೋ ನೋಡಿ. ಪ್ರತಿ ಐತಿಹಾಸಿಕ ಘಟನೆಗೂ ಹಲವು ಆಯಾಮಗಳು ಇರುತ್ತವೆ. ಆ ಇತಿಹಾಸವನ್ನು ಯಾರು ಬರೆದರು ಎಂಬುದರ ಮೇಲೆ ಅದರ ಆಯಾಮ ನಿರ್ಧಾರ ಆಗುತ್ತದೆ. ಕಾಶ್ಮೀರಿ ಪಂಡಿತರ ಹತ್ಯೆ ಮತ್ತು ವಲಸೆ ಕುರಿತಂತೆ ಈಗಾಗಲೇ ಹಲವು ಮಾಹಿತಿಗಳು ಲಭ್ಯವಿದೆ. ಆದರೆ ದಿ ಕಾಶ್ಮೀರ್ ಫೈಲ್ ಸಿನಿಮಾದಲ್ಲಿ ಕಾಶ್ಮೀರಿ ಪಂಡಿತರ ದೃಷ್ಟಿಕೋನದ ಮೂಲಕ ಘಟನೆಗಳನ್ನು ವಿವರಿಸುವ ಪ್ರಯತ್ನ ಮಾಡಲಾಗಿದೆ. 1990 ಸಮಯದಲ್ಲಿ ಕಾಶ್ಮೀರದಲ್ಲಿನ ಭಯೋತ್ಪಾದಕರ ಹಿಂಸೆಗೆ ನಲುಗಿ ಪ್ರಾಣ ಕಳೆದುಕೊಂಡ ಒಂದು ಕುಟುಂಬದ ಕಥೆಯನ್ನು ಜನರ ಮುಂದೆ ಇಡಲಾಗಿದೆ. ದಿ ಕಾಶ್ಮೀರ್ ಫೈಲ್ ಸಿನಿಮಾ ಕತೆ ತೆರೆದುಕೊಳ್ಳುವುದು ಹೀಗೆ. ಮುಸ್ಲಿಂ ಹುಡುಗರ ಜೊತೆ ಒಬ್ಬ ಹಿಂದೂ ಬಾಲಕ ಕ್ರಿಕೆಟ್ ಆಡುತ್ತಾ ಇರುತ್ತಾನೆ. ರೇಡಿಯೋದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಕೇಳಿಸಿಕೊಂಡ ಆ ಹಿಂದೂ ಹುಡುಗ ಸಚಿನ್ ಸಚಿನ್ ಎಂದು ಖುಷಿಯಿಂದ ಕೂಗುತ್ತಾನೆ. ಅದಕ್ಕೆ ಪ್ರತಿಯಾಗಿ ಪಕ್ಕದಲ್ಲಿದ್ದ ಮುಸ್ಲಿಂ ಯುವಕರು ಹಿಂದೂ ಬಾಲಕನ ಮೇಲೆ ಹಲ್ಲೆ ಮಾಡುತ್ತಾರೆ. ನಂತರದ ದೃಶ್ಯಗಳಲ್ಲಿ ಗುಂಡಿನ ಸುರಿಮಳೆ ಆಗುತ್ತದೆ. ಮತಾಂತರಗೊಳ್ಳಿ, ಓಡಿ ಹೋಗಿ ಅಥವಾ ಸಾಯಿರಿ ಎಂಬ ಘೋಷಣೆಗಳು ಮೊಳಗುತ್ತವೆ. ಕಾಶ್ಮೀರಿ ಪಂಡಿತರ ಮೇಲೆ ಅಲ್ಲಿನ ಮುಸ್ಲಿಮರಿಗೆ ಈ ಪರಿದ್ವೇಷ ಯಾಕೆ? ಅಂತಿಮವಾಗಿ ಹಿಂದೂ ಕುಟುಂಬಗಳ ಪರಿಸ್ಥಿತಿ ಏನಾಗಿತು? ಅಂದಿನ ಸರ್ಕಾರ ಎಡವಿದ್ದು ಎಲ್ಲಿ? ಅಧಿಕಾರಿಗಳು ಮತ್ತು ಪತ್ರಕರ್ತರ ಕೈ ಯಾಕೆ ಕಟ್ಟಿ ಹೋಯಿತು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಲು ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಪ್ರಯತ್ನಿಸಿದೆ. ಭಾರತದ ಬೇರೆ ಭಾಗದಲ್ಲಿ ಕುಳಿತು ಕಾಶ್ಮೀರದ ಬಗ್ಗೆ ಕೇಳಿಸಿಕೊಳ್ಳುವವರಿಗೆ ಅದು ತುಂಬಾ ದೂರದ ಕಥೆಯಂತೆ ಭಾಸವಾಗುತ್ತದೆ. ಆದರೆ ಕಾಶ್ಮೀರದಲ್ಲೇ ಹುಟ್ಟು ಬೆಳೆದು ಅಲ್ಲಿನ ಹಿಂಸಾಚಾರಕ್ಕೆ ಬದುಕನ್ನು ಕಳೆದುಕೊಂಡವರಿಗೆ ಅದು ಅಕ್ಷರಶಃ ನರಕ. ಬೇರೆ ಬೇರೆ ರಾಜ್ಯಗಳ ಜನರಿಗೆ ಕಾಶ್ಮೀರದ ಚಿತ್ರಣವನ್ನು ವಿವರಿಸಿದ ಮಾಧ್ಯಮಗಳ ಹಿಂದೆ ರಾಜಕೀಯ ಪ್ರೇರಿತ ಉದ್ದೇಶವಿತ್ತ, ಭಯದ ಕಾರಣಕ್ಕಾಗಿ ಸತ್ಯವನ್ನು ತಿರುಚಲಾಯಿತ ಎಂಬಿತ್ಯಾದಿ ವಿಷಯಗಳನ್ನು ಕೂಡ ಈ ಸಿನಿಮಾ ಚರ್ಚಿಸುತ್ತದೆ. ಮೇಲ್ನೋಟಕ್ಕೆ ದಿ ಕಾಶ್ಮೀರ್ ಫೈಲ್ ಸಿನಿಮಾದಲ್ಲಿ ಎರಡು ಆಯಾಮದ ನಿರೂಪಣೆ ಇದೆ ಎನ್ನಿಸಿದಂತೆ ಭಾಸವಾದರೂ ಕೂಡ ಅಂತಿಮವಾಗಿ ನಿರ್ದೇಶಕರು ತಮ್ಮ ನಿಲುವು ಯಾವುದರ ಪರ ಇದೆ ಎಂಬುದನ್ನು ಎಲ್ಲ ದೃಶ್ಯದಲ್ಲೂ ರುಜುವಾತು ಮಾಡಿದ್ದಾರೆ. ಸಿನಿಮಾವನ್ನು ರಂಜನೀಯವಾಗಿಸಬೇಕು ಎಂಬ ಉದ್ದೇಶ ನಿರ್ದೇಶಕರಿಗೆ ಇಲ್ಲ. ಹಾಗಾಗಿ ವೇಗದ ನಿರೂಪಣೆಯನ್ನು ಅವರು ನೆಚ್ಚಿಕೊಂಡಿಲ್ಲ. ಅದರ ಬದಲು ನೋಡುಗರನ್ನು ವಿಚಲಿತಗೊಳಿಸುವಂತಹ ದೃಶ್ಯಗಳಿಗೆ ನಿರ್ದೇಶಕರು ಹೆಚ್ಚು ಮಹತ್ವ ನೀಡಿದ್ದಾರೆ. ಮನುಷ್ಯನ ಇತಿಹಾಸದಲ್ಲಿ ಅನೇಕ ಕೆಟ್ಟ ಘಟನೆಗಳಿವೆ. ಆದರೆ ಯಾರದ್ದು ಸರಿ ಯಾರದ್ದು ತಪ್ಪು ಎಂಬುದರ ಚರ್ಚೆಗೆ ಅಂತ್ಯವಿಲ್ಲ. ಪ್ರತಿ ಘಟನೆಯಲ್ಲೂ ಎರಡು ಕಡೆಯವರು ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳುತ್ತಾರೆ. ವಸ್ತುನಿಷ್ಠವಾಗಿ ನೋಡಿ ದಾಖಲಿಸಬೇಕಾದ ಮಾಧ್ಯಮದವರು, ಇತಿಹಾಸಕಾರರು, ಅಧಿಕಾರಿಗಳು, ಲೇಖಕರು ಮುಂತಾದವರು ಕೆಲವೊಮ್ಮೆ ಮೌನಕ್ಕೆ ಜಾರುತ್ತಾರೆ. ಇನ್ನು ಕೆಲವೊಮ್ಮೆ ಆಮಿಷಕ್ಕೆ ಅಥವಾ ಭಯಕ್ಕೆ ಒಳಗಾಗಿ ಯಾವುದೋ ಒಂದರ ಪರ ವಹಿಸುತ್ತಾರೆ. ಅಂದು ಹಾಗೆ ಹೋದ ಘಟನೆಯನ್ನು ಈಗ ಮತ್ತೆ ಈ ಸಿನಿಮಾ ಮೂಲಕ ಜನ ಮನಕ್ಕೆ ತಲುಪಿಸುವ ಕಾರ್ಯ ಆಗಿದೆ. ಕೆಟ್ಟ ಅಥವಾ ಭಯಾನಕ ಇತಿಹಾಸವನ್ನು ಜನರು ಮರೆಯಬಾರದು, ಅದೇ ರೀತಿ ಭಯಾನಕ ಇತಿಹಾಸ ಮರುಕಳಿಸಬಾರದು. ಈ ಎರಡು ಉದ್ದೇಶವನ್ನು ಸಾಧಿಸುವ ನಿಟ್ಟಿನಲ್ಲಿ ದಿ ಕಾಶ್ಮೀರ್ ಫೈಲ್ ಸಿನಿಮಾ ಮೂಡಿ ಬಂದಿದ್ದರೆ ಇನ್ನೂ ಒಳಿತಾಗುತ್ತಿತ್ತು. ಹಸಿ ಮಣ್ಣಿನ ಗೋಡೆಯಂತಹ ಮನಸ್ಸನ್ನು ಹೊಂದಿರುವ ಯುವ ಜನತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಇದರ ಬಗ್ಗೆ ನಿರೂಪಣೆ ಮಾಡಲಾಗಿದೆ. ಹಿಂದೆ ಏನಾಗಿದೆ ಎಂಬುದರ ಜೊತೆಗೆ ಮುಂದೆ ಹೇಗೆ ನಡೆದುಕೊಳ್ಳಬೇಕು ಎಂಬ ಜವಾಬ್ದಾರಿಯು ಕೂಡ ಯುವ ಮನಸ್ಸುಗಳಲ್ಲಿ ಮೂಡುವಂತೆ ನಿರ್ದೇಶಕರು ಪ್ರಯತ್ನಿಸಬಹುದಿತ್ತು. ಈ ಸಿನಿಮಾದಲ್ಲಿ ಅನುಪಮ್ ಖೇರ್, ಪ್ರಕಾಶ್ ಬೆಳವಾಡಿ, ಮಿಥುನ್ ಚಕ್ರವರ್ತಿ, ಪುನೀತ್ ಇಸಾರ್ ಅವರಂತಹ ಅನುಭವಿ ಕಲಾವಿದರು ಬಣ್ಣ ಹಚ್ಚಿದ್ದಾರೆ. ಎಲ್ಲರೂ ಕೂಡ ಅವರವರ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಪಲ್ಲವಿ ಜೋಶಿ, ದರ್ಶನ್ ಕುಮಾರ್ ಅಭಿನಯ ಗಮನ ಸೆಳೆಯುತ್ತದೆ. ಇದು ದಿ ಕಾಶ್ಮೀರ್ ಫೈಲ್ಸ್ ವಿಮರ್ಶೆ.